ಅಖಾಡದಲ್ಲಿ ಸುಮಲತಾ ಅಂಬರೀಷ್ ಬಾಡಿಗೆ ಮನೆ ಗೃಹ ಪ್ರವೇಶವನ್ನ ಮಾಡುತ್ತಿದ್ದಾರೆ. ಸರಳವಾಗಿ ಪೂಜೆಯನ್ನ ಸಲ್ಲಿಸಿ ಮನೆಯನ್ನ ಪ್ರವೇಶಿಸಲಿದ್ದಾರೆ ಸುಮಲತಾ. ಅಂಬರೀಷ್ ಪಾಲಿಗೆ ಬಹಳ ಲಕ್ಕಿ ಆದಂತಹ ಮನೆಯದು, ರೆಬೆಲ್ ಸ್ಟಾರ್ ಅಂಬರೀಷ್ ಅದೃಷ್ಟದ ಮನೆಯದು. ಅದನ್ನೇ ಬಾಡಿಗೆಗೆ ಪಡೆದಿರುವಂತಹ ಸುಮಲತಾ ಇವತ್ತು ಪ್ರವೇಶಿಸಲಿದ್ದಾರೆ. ಅಂಬಿಗೆ ಎರಡು ಚುನಾವಣೆಯ ಸೋಲಿನ ಬಳಿಕ ಗೆಲುವು ತಂದು ಕೊಟ್ಟಂತಹ ಮನೆ ಅಂತಲೇ ಇದಕ್ಕೆ ಹೇಳಲಾಗುತ್ತೆ. 2008 ವಿಧಾನಸಭೆ ಮತ್ತು 2009 ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಂತಹ ಅಂಬಿ ನಂತರ ಗೆಲುವನ್ನ ಪಡೆದಿದ್ದು ಈ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಅನ್ನುವಂಥದ್ದು ಅದರೊಂದಿಗೆ ಒಂದು ನಂಟಿದೆ. ಹಾಗಾಗಿ ಆ ಅದೃಷ್ಟದ ಮನೆಗೆ ಪ್ರವೇಶಿಸ್ತಾ ಇದ್ದಾರೆ ಸುಮಲತಾ ಅಂಬರೀಷ್. ಲಕ್ಕಿ ಮನೆಯನ್ನೇ ಬಾಡಿಗೆಗೆ ಪಡೆದಿದ್ದಾರೆ ಸುಮಲತಾ. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವಂತಹ ಮನೆಯದು, ಮನೆಯ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಜೊತೆಗೆ ಇವತ್ತು ಪೂಜೆಯ ಬಳಿಕ ಸುಮಲತಾ ಗೃಹ ಪ್ರವೇಶವನ್ನ ಮಾಡಲಿದ್ದಾರೆ. ಅದೃಷ್ಟದ ಮನೆಯನ್ನ ಬಾಡಿಗೆಗೆ ಪಡೆದುಕೊಂಡಿರುವಂತಹ ಸುಮಲತಾ ಇವತ್ತು ಅಧಿಕೃತವಾಗಿ ಪ್ರವೇಶಿಸಲಿದ್ದಾರೆ. ಹಾಗಿದ್ರೆ ಸುಮಲತಾಗೆ ಈ ಮನೆ, ಅಂಬರೀಷ್ ಅವರಿಗೆ ಲಕ್ಕಿ ಆಗಿದ್ದಂತಹ ಮನೆ, ಇವರಿಗೂ ಕೂಡ ಅದೃಷ್ಟದ ಬಾಗಿಲನ್ನ ತೆರೆಯುತ್ತಾ? ರಾಜಕೀಯ ಅಖಾಡದಕ್ಕೆ ಇಳಿದಿರುವಂತಹ ಸುಮಲತಾಗೆ ಇದು ಪ್ಲಸ್ ಆಗುತ್ತಾ, ಅವರ ಮನೋಸ್ಥೈರ್ಯವನ್ನ ಹೆಚ್ಚಿಸುತ್ತಾ? ಇವತ್ತಿನಿಂದ ಅವರು ಆ ಮನೆಯನ್ನ ಗೃಹ ಪ್ರವೇಶವನ್ನ ಮಾಡ್ತಿದ್ದಾರೆ. ಪೂಜೆಯನ್ನ ನಡೆಸಿದ ಬಳಿಕ ಅದೃಷ್ಟದ ಮನೆಗೆ ಇವತ್ತು ಪ್ರವೇಶಿಸ್ತಾರೆ ಸುಮಲತಾ ಅಂಬರೀಷ್. ಅಂಬರೀಷ್ ಪಾಲಿಗೆ ಇದು ಲಕ್ಕಿ ಮನೆ, ಅದೃಷ್ಟ ತಂದಂತಹ ಮನೆ ಅಂತಲೇ ಅದನ್ನ ಕರೆಯಲಾಗ್ತಾ ಇತ್ತು. ಇದೇ ಹಿನ್ನೆಲೆಯಲ್ಲಿ ಅದೇ ಮನೆಯನ್ನ ಅವರು ಬಾಡಿಗೆಗೆ ಪಡೆದುಕೊಂಡಿದ್ದಾರೆ. ಇನ್ನು ಐಟಿ ವಿಚಾರ ಇಟ್ಕೊಂಡು ಸಿಎಂ ಸಿಂಪತಿ ಗಿಟ್ಟಿಸ್ತಾ ಇದ್ದಾರೆ. ಜೆಡಿಎಸ್ ನಾಯಕರ ಆರೋಪಕ್ಕೆ ಸುಮಲತಾ ಅಂಬರೀಷ್ ಈ ರೀತಿ ಲೇವಡಿ ಮಾಡಿದ್ದಾರೆ. ನನಗೆ ಇಷ್ಟೊಂದು ಪವರ್ ಎಲ್ಲಿಂದ ಬಂತು ಅಂತ ಯೋಚನೆ. ಅಕ್ರಮ ನಡೆದ್ರೆ ಮಾತ್ರ ಐಟಿ ದಾಳಿ ನಡೆಯೋದು. ಮಂಡ್ಯದ ಜನತೆಯ ಬಳಿ ಸಿಂಪತಿ ಗಿಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಐಟಿ ವಿಚಾರ ನನಗೆ ಮೈನಸ್ ಏನು ಆಗಲ್ಲ ಅಂದಿದ್ದಾರೆ ಸುಮಲತಾ ಅಂಬರೀಷ್. ಹಣದ ಹಂಚಿಕೆ ಎಲ್ಲಿ ನಡೆಯುತ್ತೆ ಅಲ್ಲಿ ಐಟಿ ದಾಳಿ ಆಗುತ್ತೆ. ಐಟಿ ವಿಚಾರವನ್ನ ಚುನಾವಣಾ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಸುವರ್ಣ ನ್ಯೂಸ್ಗೆ ಸುಮಲತಾ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದಂತ ಸುಮಲತಾ ಅಂಬರೀಷ್ ಅವರು ಈಗಾಗಲೇ ಮಂಡ್ಯ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಭರಾಟೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಚಾರದ ನಡುವೆ ಐಟಿ ದಾಳಿ ಆಗಿದೆ. ಸೊ ಈ ಐಟಿ ದಾಳಿಯನ್ನ ಸುಮಲತಾ ಅಂಬರೀಷ್ ಅವರೇ ಮಾಡಿಸಿದ್ದಾರೆ ಅಂತ ಒಂದು ಆರೋಪವನ್ನ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಬಹಳಷ್ಟು ಜನರು ಈಗಾಗಲೇ ಪ್ರತಿಪಕ್ಷಗಳು ಈಗಾಗಲೇ ಮಾಡ್ತಾರಂತ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ನಮ್ಮ ಜೊತೆ ಸುಮಲತಾ ಅಂಬರೀಷ್ ಅವರ ಪ್ರಚಾರದ ನಡುವೆ ಐಟಿ ದಾಳಿ ಆಗಿದೆ. ಈ ಐಟಿ ದಾಳಿ ಮಾಡಲಿಕ್ಕೆ ಕಾರಣ ಸುಮಲತಾ ಅಂಬರೀಷ್ ಅವರು ಕೇಂದ್ರ ಸರ್ಕಾರಕ್ಕೆ ಕುಮ್ಮಕ್ಕನ್ನು ಕೊಟ್ಟು ನಮ್ಮ ವಿರುದ್ಧ ಐಟಿ ದಾಳಿಯನ್ನು ಮಾಡಿಸಿದ್ರೆ ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ನಿಮ್ಮ ವಿರುದ್ಧ ಆಪಾದನೆ ಮಾಡ್ತಿದ್ರು. ಇದ್ರ ಬಗ್ಗೆ ದಿಢೀರಂತ ನನಗೆ ಇಷ್ಟೊಂದು ಪವರ್ ಎಲ್ಲಿಂದ ಬಂದಿದೆಯಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಒಂದು ಕೇಂದ್ರ ಸರ್ಕಾರಕ್ಕೆ ಹೇಳಿ ಒಂದು ಸೆಂಟ್ರಲ್ ಏಜೆನ್ಸಿ ಆಗಿರೋವಂಥ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ನನ್ನ ಕಂಟ್ರೋಲಲ್ಲಿ ನಾನು ತಗೊಂಡ್ನಲ್ಲ, ಅದಕ್ಕೆ ಮಂಡ್ಯ ಜನ ನನಗೆ ಓಟ್ ಹಾಕ್ಬಿಡ್ಬೇಕು. ತಮಾಷೆ ಇರಲಿ, ಇದು ನಿಜವಾಗ್ಲೂ ಏನಾಗ್ತಿದೆ ಅಂದರೆ ಇಲ್ಲಿ ಐಟಿ ದಾಳಿ ಅನ್ನೋದು ಯಾವುದೂ ಒಂದೇ ದಿನ ಒಂದು ಓವರ್ ನೈಟ್ ಮಾಡುವಂಥ ಕೆಲಸ ಅಲ್ಲ. ಎಲ್ರಿಗೂ ಗೊತ್ತಿದೆ, ಒಂದು ಅವ್ರಿಗೂ ಗೊತ್ತಿದೆ ಈ ವಿಚಾರ. ಸುಮ್ಮನೆ ಈಗ ಒಂದು ಈ ವಿಷಯವನ್ನು ಬಳಸ್ಕೊಂಡು ಏನಾದರೂ ಚುನಾವಣೆಯಲ್ಲಿ ಒಂದು ಸಿಂಪತಿ ಈ ಥರನಾದರೂ ಗೇನ್ ಮಾಡಬಹುದು. ಐಟಿ ದಾಳಿಯ ವಿಚಾರವನ್ನು ಬಳಸ್ಕೊಂಡು ಎಲ್ಲೋ ರಾಜ್ಯ ಸರ್ಕಾರ ಇವಾಗ ಸಿಎಂ ಅವರು ಒಂದು ಅನುಕಂಪವನ್ನ ಗಿಟ್ಟಿಸ್ಕೊಂಡ ಕೆಲಸವನ್ನು ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್, ಅದೇ ಈಗ ಮಾಡೋಕೆ ಹೊರಟಿದ್ದು. ಯಾಕೆಂದ್ರೆ ಇಷ್ಟೊಂದು ದಿನ ಅವರು ಟ್ರೈ ಮಾಡ್ತಿದ್ದಾರೆ, ಯಾವುದೇ ಒಂದು ಸಿಂಪತಿ ಅವ್ರ ಪರ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಈಗ ಎಲ್ಲ ಕಡೆ ಇಂಟೆಲಿಜೆನ್ಸ್ ಆಫೀಸರ್ಸ್ ಇದ್ದಾರೆ, ರಿಪೋರ್ಟ್ಸ್ ಅವ್ರಿಗೂ ಹೋಗ್ತಾ ಇದೆ. ಎಲ್ಲ ಅಗೇನ್ಸ್ಟ್ ಅನ್ನೋ ಒಂದು ಮಾಹಿತಿ ಅವ್ರಿಗೆ ಬಹುಶಃ ಸಿಕ್ಕಿದೆಯೇನೋ, ಅದಕ್ಕೆ ಇದನ್ನೊಂದು ಬಳಸ್ಕೊಂಡು. ಅಲ್ಲ, ಜನಕ್ಕೆ ಗೊತ್ತಾಗಲ್ವಾ ಐ ಟಿ ನನ್ನ ಕಂಟ್ರೋಲಲ್ಲಿ ಇದೆಯಾ, ನನ್ನ ಕಂಟ್ರೋಲಲ್ಲಿ ಇದೆಯಾ ಐ ಟಿ ದಾಳಿ ವಿಚಾರ? ಈ ಸುಮಲತಾ ರಾಜಕೀಯ ವಲಯದಲ್ಲಿ ಒಂದು ರೀತಿ ಆತಂಕವನ್ನು ಏನಾದರೂ ಸೃಷ್ಟಿ ಮಾಡಿದೆಯಾ? ಯಾಕೆಂತಂದ್ರೆ ಈ ವಿಚಾರವನ್ನೇ ಮುಂದಿಟ್ಕೊಂಡು ಸಿಎಂ ಕುಮಾರಸ್ವಾಮಿ ಅವರು ಇವಾಗ ಓಟನ್ನು ಕೇಳ್ಬೋದು, ಮತದಾರರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಐ ಟಿ ದಾಳಿ ಯಾರ ಮನೇಲಿ ಮಾಡ್ತಾರೆ? ಇನ್ಕಮ್ ಟ್ಯಾಕ್ಸ್ನವರು ಒಂದು 3 ತಿಂಗಳು ಅವ್ರ ಮೇಲೆ ನಿಗಾ ಇಟ್ಟು ಪ್ರೂಫು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಹೋಗ್ತಾರೆ. ಅಂದರೆ ನಿಮ್ಮ ಹತ್ರ ಏನೋ ಅಕ್ರಮವಾದ ಆಸ್ತಿನೋ ದುಡ್ಡೋ ಡಿಕ್ಲೇರ್ ಮಾಡದೇ ಇರೋವಂಥ ಏನಾದರೂ ಅಸೆಟ್ಸ್ ಇದೆಯೇ ಅನ್ನೋ ಒಂದು ಪ್ರೂಫ್ ಇಟ್ಕೊಂಡು ಹೋಗ್ತಾರೆ. ಅದರಿಂದ ಸಿಂಪತಿ ಏನು ಬರಬೇಕು? ಸಿಂಪತಿ ಏನಕ್ಕೆ ಬರಬೇಕು? ಐ ಟಿ ರಾಡಿ ರೇಡ್ ಆದರೆ ಸಿಂಪತಿ ಏನಕ್ಕೆ ಬರಬೇಕು? ಇದು ಜನರನ್ನು ಒಂದು ಮಿಸ್ಗೈಡ್ ಮಾಡುವಂಥ ಒಂದು ಕೆಲಸ. ಆದರೆ ಮಂಡ್ಯದ ಜನ ಏನೋ ಅಷ್ಟು ಈಸಿಯಾಗಿ ಮಿಸ್ಗೈಡ್ ಆಗಲ್ಲ, ಅದು ಅವ್ರಿಗೆ ಗೊತ್ತಾಗುತ್ತೆ ಈ ಚುನಾವಣೆಯಲ್ಲಿ. ಅಲ್ಲ, ಈ ವಿಚಾರವನ್ನೇ ಮುಂದಿಟ್ಕೊಂಡು ಅವ್ರು ಇವಾಗ ಓಟ್ ಕೇಳಿ ಮುಂದಾಗ್ತಾರೆ. ಸೊ ಆ ಎಲ್ಲ ಒಂದು ಆ ಒಂದು ಪ್ಲಸ್ ಆಗೋದಕ್ಕಂಥ ಒಂದು ಏನಾದ್ರು ಚಾನ್ಸ್ ಇದೆಯಾ ಅವ್ರಿಗೆ, ಅಥವಾ ಒಂದು ಆತಂಕ ನಿಮ್ಗೆ ಏನಾದ್ರು ಸೃಷ್ಟಿ ಆಗಿದೆಯಾ ಅಂತ? ಅದು ಅವ್ರು ತಿಳ್ಕೊಬೇಕಷ್ಟೇ.
ಅಂದರೆ ಅವ್ರು ಅಂದ್ಕೊಂಡಿರ್ಬೋದು ಈ ವಿಷಯವನ್ನು ಇಟ್ಕೊಂಡ್ರೆ ನಮಗೇನಾದರೂ ಪ್ಲಸ್ ಆಗುತ್ತೆ ಅನ್ನೋದು, ಅದರಿಂದ ಏನು ನನಗೇನು ಮೈನಸ್ ಆಗಲ್ಲ. ಎಲ್ಲಿ ಹಣದ ಹಂಚಿಕೆ ಅನ್ನೋದು ಒಂದು ಮಾಹಿತಿ ಅವ್ರಿಗೆ ಸಿಕ್ಕಿರುತ್ತೋ ಅಲ್ಲಿ ಮಾಡ್ತಾರೆ. ಆದರೆ ನಿನ್ನೆ ಸಿ ಎಂ ಕುಮಾರಸ್ವಾಮಿ ಅವರು ನಿನ್ನೆ ಸಂಜೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ ಒಂದು ರೀತಿ ಐಟಿ ದಾಳಿ ಆಗುತ್ತೆ ಅಂತೇಳಿ. ಆ ಸಿ ಎಂ ಯಾವಾಗ ಹೇಳಿಕೆ ಕೊಡ್ತಾರೆ ಅದ್ರ ಬೆನ್ನಲ್ಲೇ ಐಟಿ ದಾಳಿ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ರೀತಿ ಅವರು ಭವಿಷ್ಯ ನುಡಿದಿದ್ದು ನಿಜ ಆಯ್ತಾ? ಸೊ ಹಂಗಾಗಿ ಬಿಜೆಪಿ ಅವರಿಗೆ ಟಾರ್ಗೆಟ್ ಭವಿಷ್ಯನ ನುಡಿಯಲ್ಲ, ಅವ್ರಿಗೂ ಸೋರ್ಸಸ್ ಇರುತ್ತೆ, ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಹೋಗಿರುತ್ತೆ, ಯಾರೋ ಒಂದು ಸೋರ್ಸ್ ಮೂಲಕ ಅವ್ರಿಗೆ ಹೋಗಿರ್ಬೋದು. ಈ ಥರ ಟಿಪ್ ಆಫ್ಸು ಒಂದಷ್ಟು ಕಡೆ ಆಗ್ತಾನೆ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ರೀಡ್ ಆಗ್ಬೋದೇನೋ ಅಂತ. ಇದನ್ನ ನನಗೆ ಕನೆಕ್ಟ್ ಮಾಡೋದು ಅಂದರೆ ಕೇವಲ ಒಂದು ರಾಜಕೀಯವಾದ ಚುನಾವಣೆಗೋಸ್ಕರ ಒಂದು ಇಶ್ಯೂನ ಮಾಡೋ ವಿಷಯ ಇದು. ಇದಕ್ಕೆ ನನಗೆ ಯಾವ ರೀತಿಯ ಸಂಬಂಧ ಇಲ್ಲ. ಇದನ್ನ ನನ್ನ ನಿಜವಾಗ್ಲೂ ಇದರಲ್ಲಿ ಒಂದು ಲಾಜಿಕ್ಕೇ ಅರ್ಥ ಆಗ್ತಿಲ್ಲ. ಐ ಟಿ ಅನ್ನೋದು ಸೆಂಟ್ರಲ್ ಏಜೆನ್ಸಿ, ಅದು ಸೆಂಟ್ರಲ್ ಗೌರ್ಮೆಂಟು, ಗೌರ್ಮೆಂಟ್ಗೂ ಆ್ಯಕ್ಚುಲಿ ರೈಟ್ಸ್ ಇರಲ್ಲ. ಯಾವುದೇ ಗೌರ್ಮೆಂಟ್ ಆದ್ರೂ ಇದರ ರೈಟ್ಸ್ ಇರಲ್ಲ. ಈಗ ಅವರ ಶಾಸಕರೇ ಒಬ್ಬರು ಒಂದು ಬೆದರಿಕೆ ಹಾಕಿಲ್ವಾ ಯಶ್ಗೆ, ದರ್ಶನ್ಗೆ? ಈ ರೀತಿ ಅವರೇನಾದರೂ ಪ್ರಚಾರಕ್ಕೆ ಬಂದರೆ ನಾವು ಸುಮ್ಮನೆ ಇರಲ್ಲ, ಅವರ ಆಸ್ತಿ ತನಿಖೆ ಎಲ್ಲ ಮಾಡಿಸ್ತೀವಿ ಅಂತ ಅವರೇ ಹೇಳಿರೋದು. ಸೊ ಈ ರೀತಿಯ ಒಂದು ಏನಂತಾರೆ ದಬ್ಬಾಳಿಕೆ ಅಥವಾ ಬೆದರಿಕೆ ಹಾಕೋದು ಅವರ ಲಕ್ಷಣ, ನಮಗಿಲ್ಲ ಆ ಕ್ವಾಲಿಟೀಸ್ ಎಲ್ಲ. ನನಗೆ ಐ ಟಿಗೂ ನನಗೂ ಸಂಬಂಧ ಏನಿದೆ? ಇದಿಷ್ಟು ಸುಮಲತಾ ಅಂಬರೀಶ್ ಅವರ ಮಾತು.